ಯು ನೋ ಬಿಗ್ ಮೆಜಾರಿಟಿ ಯಾವ ಕಮ್ ಎಲ್ಲರೂ ಬಂದಿದ್ದೀರಿ. ವಿಶೇಷವಾಗಿ ಇವತ್ತು ಈ ರಿವ್ಯೂ ಮಾಡೋ ಕಾರಣ ಏನಾಗಿದ್ರೆ ನಮ್ಮೆಲ್ಲರಿಗೂ ಗೊತ್ತಿದ್ದಾಗೆ 2016 ಆಕ್ಟ್ ಇದು ಪ್ರತ್ಯೇಕವಾಗಿ ಅಂಗವಿಕಲರ ಅಧಿನಿಯಮ. ಇದು ಅಂಗವಿಕಲರ ಅಧಿಕಾರ ವಿಷಯವಾಗಿ ಅವರ ಕುಂದು ಕೊರತೆ ಸಮಸ್ಯೆ ಹೇಗೆ ನಿಗಿಸಬೇಕು ಆ ನಿಟ್ಟಿನಲ್ಲಿ ಇದು ಮೀಟಿಂಗ್ ಇತ್ತು. ನಮ್ಗೆ ಗೊತ್ತಿದ್ದಾಗೆ ನಮ್ಮ ಈ 2016 ಆಕ್ಟ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಆಕ್ಟ್ ಇದರಲ್ಲಿ ಸಾಕಷ್ಟು ಸೌಲಭ್ಯಗಳು ಅಂಗವಿಕಲರಿಗೆ ಕೊಟ್ಟಿದ್ದಾರೆ. ಅದರಲ್ಲಿ ವಿಶೇಷವಾಗಿ 5% ರಿಸರ್ವೇಷನ್ ಫಾರ್ ಎಜುಕೇಷನ್ ಫ್ರಮ್ ನರ್ಸರಿ ಟು ಪಿ ಜಿವರೆಗೆ ಯಾವುದೋ ಕೋರ್ಸಸ್ ಇರಲಿ ಅದರಲ್ಲಿ ಅಂಗವಿಕಲರಿಗೆ 5% ಸೀಟನ್ನು ಕಾದಿರಿಸಿರ್ಬೇಕಂಥದ್ದು ನೇಮ್ ಇದೆ. ಮತ್ತು ಅದರಲ್ಲಿ ಹೆಲ್ತ್ ಕಾರ್ಯಕ್ರಮಗಳು ಭಾಳಷ್ಟು ಆಗಬೇಕು. ಅದರಲ್ಲಿ 0 to 18 years ಏಜ್ವರೆಗೆ ಎಲ್ಲ ಶಾಲಾ ಮಕ್ಕಳಿಗೆ ಅವ್ರಿಗೆ ಸ್ಕ್ರೀನಿಂಗ್ ಮಾಡಿ ಮಕ್ಕಳೆಲ್ಲದರಲ್ಲಿ ಅಂಗವಿಕಲರು ಮಕ್ಕಳು ಸಿಕ್ಕಿದ್ರಿ ಅವರಿಗೆ ಯಾವ ಥರದ ಸೌಲಭ್ಯ ಕೊಡಬೇಕು, ಅವ್ರಿಗೆ ಹೌ ಟು ಇಂಟರ್ವೇನ್ ಆ್ಯಂಡ್ ಹೌ ಟು ಇರಾಡಿಕೇಟ್ ಡಿಸೆಬಿಲಿಟಿ ಆ ನಿಟ್ಟಿನಲ್ಲಿ ಹೆಲ್ತ್ನವ್ರು ಕೆಲಸ ಮಾಡಬೇಕು. ಇವಿಡಿ ಕಾರ್ಡ್ ಅಂಗವಿಕಲರಿಗೆ ಬೇಕಾಗಿರುವ ಗುರುತಿನ ಚೀಟಿ ಅವರೇ ಇಶ್ಯೂ ಮಾಡಬೇಕು. ಸೊ ನನಗೆ ಗೊತ್ತಿದ್ದಾಗೆ ಈವರೆಗೆ ಸುಮಾರು ನಮ್ಮ ಜಿಲ್ಲೆಯಲ್ಲಿ 17,000 ಅಂಗವಿಕಲರು ಇದ್ದಾರೆ ಅಂತ 2011 ಜನಸಂಖ್ಯೆ ಪ್ರಕಾರ. ಬಟ್ ನಾವು ಪೆನ್ಷನ್ ನೋಡಿದರೆ ಇಟ್ ಇಸ್ 23,000 ಹೆಚ್ಚಾಗಿದೆ. ಅದಕ್ಕೆ 2011 ಜನಸಂಖ್ಯೆ ಜನಗಣತಿ ಆದಮೇಲೆ ಜನಗಣತಿ ಅಂಗವಿಕಲರ ಜನಸಂಖ್ಯೆ ಹೆಚ್ಚಾಗಿದೆ. ಮತ್ತು ನಮ್ಗೆ ಗೊತ್ತಿದ್ದಾಗೇನೆ ಈ 2016 ಆ್ಯಕ್ಟ್ ಅಡಿಯಲ್ಲಿ ಮೊದಲು 1995 ಆ್ಯಕ್ಟ್ ಇತ್ತು. ಆ ಅಡಿಯಲ್ಲಿ ಓನ್ಲಿ 7 ಕ್ಯಾಟಗರೀಸ್ ಆಫ್ ಡಿಸೆಬಿಲಿಟೀಸ್ ಮಾತ್ರ ಅದಕ್ಕೆ ಸ್ಥಾನ ಕೊಡಲಾಗಿತ್ತು. ಈಗ 21 ಕ್ಯಾಟಗರೀಸ್ ಆಫ್ ಡಿಸೆಬಿಲಿಟೀಸ್ ಇದರಲ್ಲಿ ಬಂದಿದ್ದಾವೆ. ಅದಕ್ಕೆ ಅವರಲ್ಲಿ ಏನೇನು ಸೌಲಭ್ಯಗಳು ಕೊಡಬೇಕು, ಎನಿ ಗ್ರೀವೆನ್ಸಸ್ ಫೇಸ್ ಬೈ ದ ಡಿಸೆಬಿಲಿಟೀಸ್ ದಟ್ ಕ್ಯಾನ್ ಬಿ ರಿಡ್ರೆಸ್ ಬೈ ದ ವೇರಿಯಸ್ ಡಿಪಾರ್ಟ್ಮೆಂಟ್ ಹೇರ್ ಓನ್ಲಿ. ಮತ್ತು ಸರ್ಕಾರದಲ್ಲಿ ಇದ್ದಂಥ ಎಲ್ಲ ಪಾವರ್ಟಿ ಎಲಿವೇಷನ್ ಪ್ರೋಗ್ರಾಮ್ಸ್ ಇದ್ದಾವೆ ಅದರಲ್ಲಿ 5% ಬೆನಿಫಿಟ್ ಮಸ್ಟ್ ಗೋ ಟು ದ ವೆಲ್ಫೇರ್ ಆಫ್ ಡಿಸೆಬಿಲಿಟೀಸ್. ಸರ್ಕಾರದ ಯಾವ ಇಲಾಖೆಯ ಕಾರ್ಯಕ್ರಮ ಇರ್ಬೋದು ಆ ಇಲಾಖೆ ಕಾರ್ಯಕ್ರಮದಲ್ಲಿ ಅಂಗವಿಕಲರಿಗೆ ಅಭಿವೃದ್ಧಿಗಾಗಿ 5% ಬೆನಿಫಿಟ್ ಅವರ ಯೋಗ್ಯತೆಗಾಗಿ ಅವರ ಅಭಿವೃದ್ಧಿಗಾಗಿ ಹೋಗಬೇಕಂತ ಸರ್ಕಾರ ನಿರ್ಧಾರ ಇದೆ. ಆ ನಿಟ್ಟಿನಲ್ಲಿ ನಾನು ಎಲ್ಲ ಸುಮಾರು 30 ಹೆಚ್ಚು ಡಿಪಾರ್ಟ್ಮೆಂಟ್ ಇಲ್ಲಿ ಬಂದಿದ್ದರು, ಅವ್ರ ಜೊತೆ ನಾನು ಸಂದರ್ಶನ ಮಾಡಿದ್ದೀನಿ. ಅವರ ಇಲಾಖಾವಾರ ಎಲ್ಲ ವರದಿ ತಗೊಂಡು ಅಲ್ಲಿ ಏನೇನು ಕೆಲಸ ಆಗಬೇಕು, ಏನೇನು ನ್ಯೂನತೆಗಳು ಇದ್ದಾವೆ ಮತ್ತು ಅದು ಹೇಗೆ ಸರಿಪಡಿಸಬೇಕು ಆ ನಿಟ್ಟಿನಲ್ಲಿ ಅವರಿಗೆ ನಿರ್ದೇಶನ ಕೊಟ್ಟಿದ್ದೀನಿ. ಮತ್ತು ಇದು ಒಂದು ಒಳ್ಳೆಯ ಸಂದರ್ಭ, ಈ ಜಿಲ್ಲೆಯಲ್ಲಿ ಒಂದು ಮಾದರಿ ಜಾಗೃತಿ ಕೆಲಸ ಈ ರಿವ್ಯೂ ಮೂಲಕ ಆಗಿದೆ. ಮತ್ತು ಬರೋ ಕಾಲದಲ್ಲಿ ಸಾಕಷ್ಟು ಒಳ್ಳೆ ಒಳ್ಳೆ ಕೆಲಸ ಅಂಗವಿಕಲರ ಅಭಿವೃದ್ಧಿಗಾಗಿ ಆಗ್ತಾವ ವಿಷಯ. ಅದರಲ್ಲಿ ನಂದು ಕಾಣು ಬಂದಿದ್ದು ಇಲ್ಲಿ ಸುಮಾರು ಸೋಷಿಯಲ್ ವೆಲ್ಫೇರ್ ಇಲಾಖೆಯ ಮೂಲಕ 50 ಹಾಸ್ಟೆಲ್ಗಳು ನಡೆಸ್ತಾ ಇದ್ದಾವೆ. 50 ಹಾಸ್ಟೆಲ್ ಸ್ಪೆಷಲ್ 26 ಮೊರಾಜ್ ದೇಸಾಯಿ ಮಾಡೆಲ್ ಸ್ಕೂಲ್ ಕ್ರೈಸ್ ಮೂಲಕ ಮತ್ತು ಸೋಷಿಯಲ್ ವೆಲ್ಫೇರ್ ಮೂಲಕ ಸುಮಾರು 25-50 ಸ್ಕೂಲ್ ಇದ್ದಾವೆ. ಸುಮಾರು 10,000 ಮಕ್ಕಳು ಅವ್ರ ಮೂಲಕ ಶಿಕ್ಷಣ ಉಪಯೋಗ ಮಾಡ್ತಾ ಇದ್ದಾರೆ. ಅದರಲ್ಲಿ ಅಂಗವಿಕಲರ ಸಂಖ್ಯೆ ಮಾತ್ರ ಭಾಳ ಕಡಿಮೆ ಆಗಿದೆ. ಅದಕ್ಕೆ ನಮ್ಗೆ ಗೊತ್ತಿದ್ದಾಗೆ ಈಗಾಗಲೇ ಈ ವರ್ಷದಿಂದ ಎಷ್ಟು ಈ ಮೊರಾಜಿ ಸ್ಟೈಲ್ ಸ್ಕೂಲ್ ಇದ್ದಾವೆ ಕ್ರೈಸ್ ಅಡಿಯಲ್ಲಿ. ಒಂದು ಸ್ಕೂಲಲ್ಲಿ 250 ಸ್ಟ್ರೆಂತ್ ಇರುತ್ತೆ ಅಂತ ಸುಮಾರು 900 ಸ್ಕೂಲ್ಸ್ ಇನ್ ದ ಸ್ಟೇಟ್. ಅಲ್ಲಿ 250 ಸ್ಟ್ರೆಂತ್ ಅಂದರೆ ನಮ್ಮದು 10% ಮ್ಯಾಂಡೇಟರಿ ಮಾಡಿದ್ದಾರೆ ಅಂಗವಿಕಲರಿಗೆ ಕೊಡಬೇಕು ಅಲ್ಲಿ ಅವಕಾಶ ಅಂತೇಳಿ. ಸೊ 10% ಮೀನ್ಸ್ ಒಂದು ಸ್ಕೂಲಲ್ಲಿ ಸುಮಾರು 25 ಅಂಗವಿಕಲರ ಮಕ್ಕಳಿಗೆ ಸೌಲಭ್ಯ ಸಿಗ್ಬೋದು. ಸೊ ಆ ನಿಟ್ಟಲ್ಲಿ ಪ್ರಚಾರ ಮಾಡಬೇಕು, ವ್ಯಾಪಕ ಪ್ರಚಾರ ಮಾಡಬೇಕು. ಅವರಿಗೆ ಯಾವುದೇ ಎಂಟ್ರೆನ್ಸ್ ಇಲ್ಲದೆ ಈ ಮಕ್ಕಳಿಗೆ 6ನೇ ತರಗತಿಗೆ ನೇರವಾಗಿ ಅವ್ರ ಸ್ಕೂಲಲ್ಲಿ ಸೇರ್ಬೋದು. ಒಂದು ಅರ್ಜಿ ಕೊಟ್ಟು ಯಾವುದೋ ಹಾಸ್ಟೆಲ್ ನೇರವಾಗಿ ಅವ್ರು ಹೋಗ್ಬೋದು. ಸೊ ಆ ನಿಟ್ಟಿನ ಅವ್ರಿಗೆ ನಾನು ನಿರ್ದೇಶನ ಕೊಟ್ಟೀನಿ. ಮತ್ತು ಬರೋ ಕಾಲದಲ್ಲಿ ಈ ಕೋಲಾರ ಜಿಲ್ಲೆಯಲ್ಲಿ ಒಳ್ಳೆ ಕೆಲಸ ಆಗ್ತದೆ ನನ್ನ ನಂಬಿಕೆ ಇದೆ. ಮತ್ತು ಎಲ್ಲ ಇಲಾಖಾವಾರ ಪ್ರತಿಯೊಬ್ಬ ಆಫೀಸರ್ ಅವರಿಗೆ ನಾನು ನಿರ್ದೇಶನ ಕೊಟ್ಟೀನಿ, ಅವರೆಲ್ಲ ಅವ್ರ ಇಲಾಖೆಯಲ್ಲಿ ಇದ್ದಂಥ ಸ್ಕೀಮ್ಗಳು ಅಂಗವಿಕಲರ ಅಭಿವೃದ್ಧಿಗಾಗಿ ಉಪಯೋಗ ಮಾಡಬೇಕಂತ ನಾನು ಹೇಳಿದ್ದೀನಿ. ಅದು ಬರೋ ಕಾಲದಲ್ಲಿ ಅದು ಕೆಲಸ ಆಗ್ತದೆ. ಮತ್ತು ಅದು ವಿಶೇಷವಾಗಿ ವಾರ್ತಾ ಇಲಾಖೆ ಅವ್ರದ್ದು ಬಹಳ ದೊಡ್ಡ ಒಂದು ಕೆಲಸ ಆಗಿದೆ. ಸಾಕಷ್ಟು ಮಟ್ಟಿಗೆ ಅವರು ಪ್ರಚಾರ ಮಾಡಬೇಕು. ಈ ಸರ್ಕಾರದಲ್ಲಿ ಸರ್ಕಾರ ಮೂಲಕ ನಡೆದಂಥ ಎಲ್ಲ ಸ್ಕೀಮ್ ಏನಿದ್ದಾವೆ ಅದರ ಲಾಭ ಅಂಗವಿಕಲರಿಗೆ ಆಗಲೇಬೇಕು. ಸೊ ಆ ನಿಟ್ಟಿನಲ್ಲಿ ಕೋಲಾರ ನನಗೆ ಸ್ವಲ್ಪ ಭಾಳ ಹಿಂದೆ ಅನಿಸ್ತಾ ಇದೆ. ಅದಕ್ಕೆ ಬರೋ ಸಮಯದಲ್ಲಿ ಇದು ಲಾಭ ವಾರ್ತಾ ಇಲಾಖೆಯ ಪ್ರಚಾರದ ಮೂಲಕ ನಿಮ್ಮ ಮಾಧ್ಯಮದ ಮೂಲಕ ಜನರ ಹತ್ರ ಸಂದೇಶ ಹೋಗಬೇಕು. ವಿಶೇಷವಾಗಿ ಸ್ಕೂಲಲ್ಲಿ ಏನು ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಇದ್ದಾವೆ ಅದರಲ್ಲಿ 10% ರಿಸರ್ವೇಷನ್ ಇಸ್ ಮೇಡ್ ಮ್ಯಾಂಡೇಟರಿ ಫಾರ್ ಡಿಸೇಬಲ್ಡ್. ಅದಕ್ಕೆ ಯಾವುದೇ ಎಂಟ್ರೆನ್ಸ್ ಇಲ್ಲದೆ ಅವರಿಗೆ ಅವಕಾಶ ಕೊಡಬೇಕಂತ ವ್ಯವಸ್ಥೆ ಆಗಿದೆ ಸರ್ಕಾರದ. ಅದು ಲಾಭ ಇವರಿಗೆ ಆಗಬೇಕಂತ ನನ್ನ ಅನಿಸಿಕೆ ಆಗಿದೆ. ಆ ನಿಟ್ಟಿನಲ್ಲಿ ಬರೋ ಕಾಲದಲ್ಲಿ ಇದು ಕೆಲಸ ಆಗುತ್ತೆ ಅಂತ ನನ್ನ ನಂಬಿಕೆ ಆಗಿದೆ. ಅದಕ್ಕೆ ನನಗೆ ನಾನು ಯಾವಾಗಲೂ ಹೇಳ್ತೀನಿ, ಸಂತಾಯಿನೂ
ದೃಷ್ಟಾಂತ ಇಲ್ಲದೆ ಜನರದ ನಾಶ ಅಂತ. ಸೊ ಅವೇರ್ನೆಸ್ ಇಲ್ಲದೆ ಜನರು ನಾಶ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಅವೇರ್ನೆಸ್ ಬಹಳ ಕಡಿಮೆ ಆಗಿದೆ ಅಂತ ನನ್ನ ಅನಿಸ್ತಾ ಇದೆ. ಸೊ ಅದಕ್ಕೆ ನಾನು ನಿರ್ದೇಶನ ಕೊಟ್ಟಿನಿ, ಮತ್ತು ಅವ್ರಿಗೆ ನಾನು ಒಂದು ಬ್ರೋಷರ್ನು ಕೊಟ್ಟಿದ್ದೀನಿ, ಒಂದು ನಡವಳಿಕೆ ಕೊಟ್ಟಿದ್ದೀನಿ. ಈ ಮೂಲಕ ಅವರೆಲ್ಲ ರಿಪ್ಲೈ ರೆಡಿ ಮಾಡಬೇಕು, ಮತ್ತು ನನಗೆ ಆಫೀಸಿಗೆ ಕಳಿಸ್ಬೇಕು. ಅಂದ್ರೆ ಮುಂದಿನ ಕಾಲದಲ್ಲಿ ನಿಮ್ಮದೇನೇ ಟಾರ್ಗೆಟ್ ಇದೆ, ಆ ಟಾರ್ಗೆಟ್ನಲ್ಲಿ 5% ಮಾತ್ರ ಸ್ಥಳಾವಕಾಶ ಅಂಗವಿಕಲರಿಗೆ ಕೊಡಬೇಕು. ಅದು ಡಿಸಿಬಲ್ ಫ್ರೆಂಡ್ಲಿ ವಾತಾವರಣ ಇರ್ಬೋದು, ಸರ್ಕಾರದ ಬಡತನ ನಿರ್ಮೂಲನೆಗಾಗಿ ಕಾರ್ಯಕ್ರಮಗಳು ಇದ್ದಾವೆ ಅದರಲ್ಲಿ ಇರಬೇಕು. ಈಗ ನಾನು ಈಗ ನಂಗೆ ಗೊತ್ತಾಗಿದೆ, ಜಿಲ್ಲಾ ಪಂಚಾಯತ್ನವರು ಈ ವರ್ಷ ವಿಶೇಷವಾಗಿ ಕಾರ್ಯಕ್ರಮ ಮಾಡಿ ಅಂಗವಿಕಲರಿಗಾಗಿ ಒಂದು ದುಡ್ಡು ಸೆಟ್ ಅಸೈಡ್ ಮಾಡಿದ್ದಾರೆ. ಈ ಒಂದು ನರೇಗಾ ಅಡಿಯಲ್ಲಿ ಪ್ರತಿಯೊಂದು ಫ್ಯಾಮಿಲಿ ಅಂಗವಿಕಲರು ಒಬ್ಬೊಬ್ಬರಿಗೆ ಪ್ರಾಧಾನ್ಯ ಕೊಡಬೇಕಂತ ಅವ್ರು ನಿರ್ಧಾರ ಮಾಡಿದ್ದಾರೆ. ಈ ಒಂದು ಹೌಸಿಂಗ್ನಲ್ಲಿ ಎಷ್ಟು ನಮ್ಮ ಬಸವ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಮೂಲಕ ಮನೆಗಳು ಇರ್ತಾವೆ, ಅದರಲ್ಲಿ 5% ಮನೆಗಳು ಅಂಗವಿಕಲರಿಗೆ ಕೊಡಬೇಕಂತ ನಿರ್ದೇಶನ ಕೊಡ್ತೀನಿ. ಅದು ಆಗುತ್ತೆ ನನ್ನ ನಂಬಿಕೆ ಇದೆ. ಜನಸಂಖ್ಯೆ ಹೆಚ್ಚಾಗ್ತಾ ಇದೆ, ಮತ್ತು ಸಿ ನಾವು ಬ್ಯಾಂಗ್ಳೂರ್ ಈಸ್ ದ ಕ್ಯಾಪಿಟಲ್ ಆಫ್ ಮೆಂಟಲ್ ಜನರು, ಮೆಂಟಲ್ ಇಲ್, ಮಾನಸಿಕ ರೋಗಿಗಳ ಜನರದು ಭಾರತ ದೇಶದಲ್ಲಿ ಬ್ಯಾಂಗ್ಳೂರ್ ಒಂದು ರಾಜಧಾನಿ ಆಗಿದೆ. ಯಾಕೆ ಗೊತ್ತಾ, ನೋಟ್ ಆಫ್ ಒತ್ತಡ ಆಗಿದೆ ಜನರಿಗೆ. ಈಗ ನಾವು ಬ್ಯಾಂಗ್ಳೂರಿಂದ ಹೊರಗಡೆ ಬರೋದಕ್ಕೆ ನಮ್ಗೆ 3 ತಾಸಾಯ್ತು. ಟ್ರಾಫಿಕ್ಕು, ಪೊಲ್ಯೂಷನು, ಸೋ ಮೆನಿ ಥಿಂಗ್ಸ್ ಆರ್ ದೇರ್, ಪೊಲ್ಯೂತು, ಎಲ್ಲ ಎನ್ವೈರನ್ಮೆಂಟ್ ಚೇಂಜ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ಡಿಸೆಬಿಲಿಟಿ ಇನ್ಕ್ರೀಸ್ ಆಗ್ತದೆ, ಕಡಿಮೆ ಆಗ್ತಾ ಇಲ್ಲ. ಆ್ಯಕ್ಚುಲಿ ಇಟ್ ಇಸ್ ಇನ್ಕ್ರೀಸಿಂಗ್. ತಮ್ಗೆ ಗೊತ್ತಿರ್ಬೋದು, ಇಡೀ ಭಾರತ ದೇಶದ ಜನಸಂಖ್ಯೆ ಪೈಕಿ 16% ಪಾಪ್ಯುಲೇಷನ್ ಕನ್ಸಿಸ್ಟ್ ಆಫ್ ಡಿಸೆಬಿಲಿಟಿ, 16%. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 1 ಕೋಟಿ ಅಂಗವಿಕಲರು ಇರ್ಬೋದು. ಇದು ಇವೇನೋ ಅದು ಎಸ್ಟಿಮೇಟ್ ಇದೆ. ಮತ್ತು ಡೆವಲಪ್ ಕಂಟ್ರಿ ಲೈಕ್ ಅಮೇರಿಕಾ 21% ಪೀಪಲ್ ಸಫರ್ ವಿತ್ ಡಿಸೆಬಿಲಿಟಿ ಅಂತ. ಡೆವಲಪ್ ಕಂಟ್ರಿ, ನಾವು ಡೆವಲಪಿಂಗ್ ಕಂಟ್ರಿ ಆಗಿದ್ದೀವಿ. ಸೊ WHO ಹೇಳ್ತದೆ ನಮಗೆ 16% ಆಫ್ ಪಾಪ್ಯುಲೇಷನ್ ಕನ್ಸಿಸ್ಟ್ ಆಫ್ ಡಿಸೆಬಿಲಿಟಿ ಅಂದರೆ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ, ಕಡಿಮೆ ಆಗ್ತಾ ಇಲ್ಲ. ಒತ್ತಡ ಇದೆ, ಪೊಲ್ಯೂಷನ್ ಇದೆ, ಎನ್ವೈರನ್ಮೆಂಟಲ್ ಪ್ರಾಬ್ಲಮ್ ಇದೆ, ವಾತಾವರಣ ಎಲ್ಲ ಚೇಂಜ್ ಆಗಿಬಿಟ್ಟಿದೆ. ಮತ್ತು ಮಾನಸಿಕ ಒತ್ತಡ ಅಂತೂ ಎಲ್ಲ ಹೆಚ್ಚಾಗಿಬಿಟ್ಟಿದೆ. 85% ಪೀಪಲ್ ಸಫರ್ ವಿತ್ ಸ್ಟ್ರೆಸ್. ಸೊ ಅದಕ್ಕೆ ಅದು ಕಡಿಮೆ ಆಗ್ತಾ ಇಲ್ಲ, ಬೆಳೀತಾ ಇದೆ, ಆಗಲೇಬೇಕು. ಅದಕ್ಕೆ ಸಾಕಷ್ಟು ಹೆಲ್ತ್ ಕೆಲಸ ಭಾಳ ಇದೆ. ಹೆಲ್ತ್ನವ್ರು ಮಾಡಬೇಕು, ಎಲ್ಲ ಅವೇರ್ನೆಸ್ ಮಾಡಬೇಕು, ಕ್ಯಾಂಪ್ಸ್ ಮಾಡಬೇಕು. ಈಗ ಅದೇ ದೇರ್ ಇಸ್ ಒಂದು ಸ್ಕೀಮ್ ಕಾಲ್ RBSK, ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮ. ಆ ಅಡಿಯಲ್ಲಿ ವರ್ಷದಲ್ಲಿ ಒಂದ್ಸಲ ಎಲ್ಲ ಶಾಲಾ ಮಕ್ಕಳಿಗೆ ಅವ್ರು ಸ್ಕ್ರೀನ್ ಮಾಡಬೇಕು. ಅದರಲ್ಲಿ ಬಂದಂಥ ನ್ಯೂನತೆಗಳು ಇದ್ದಾವೆ ಅದಕ್ಕೆ ಸರಿಪಡಿಸಬೇಕು. ಹೆಲ್ತ್ ಕಾರ್ಯಕ್ರಮ ಇದೆ, ಸೊ ಆ ನಿಟ್ಟಿನಲ್ಲಿ ಅವ್ರನ್ನ ಮಾಡಬೇಕು. ಅವರು ಹೇಳಿದರು, ಈಗ ಸಜೆಸ್ ಕೊಡ್ತಾರೆ, ಸುಮಾರು 83,000 ಮಕ್ಕಳಿಗೆ ಅವರು ಸ್ಕ್ರೀನ್ ಮಾಡಿದ್ದಾರೆ. ಅದರಲ್ಲಿ 17,000 ಮಕ್ಕಳು ಅಂಗವಿಕಲರು ಸಿಕ್ಕಿದ್ದಾರೆ ಅಂತ ಹೇಳ್ತಾ ಇದ್ರು ಅವರು. ಸೊ ನ್ಯೂನತೆಗಳು ಹೆಚ್ಚಾಗ್ತಾ ಇದ್ದಾವೆ ಈಗ. ದಟ್ ಇಸ್ ಬಿಕಾಸ್ ಆಫ್ ಸ್ಟ್ರೆಸ್, ಬಿಕಾಸ್ ಆಫ್ ಎನ್ವೈರನ್ಮೆಂಟಲ್ ಪೊಲ್ಯೂಷನ್. ಕ್ಲೈಮೇಟ್ ಎಲ್ಲ ಬೆಂಗಳೂರಲ್ಲಿ ನೋಡಿ ಎಷ್ಟು ಶೆಕೆ ಇದೆ. ಸಿಟಿಗೆ ಹೊರಗಡೆ ಬರಬೇಕಾದ್ರೆ ಎಷ್ಟು ಕಷ್ಟ. ನನ್ನ ಆಫೀಸ್ದಿಂದ ಮನೆ ಹೋಗಬೇಕಾದ್ರೆ 1 ತಾಸು ಮಿನಿಮಮ್. ಅವೇರ್ನೆಸ್ ಆ್ಯಂಡ್ ಸೆಲ್ಫ್ ಕಂಟ್ರೋಲ್ ಇಸ್ ವೆರಿ ಇಂಪಾರ್ಟೆಂಟ್. ಸ್ವಂತಗಾಗಿ ನಾವು ದಟ್ ಅಡಿಯಲ್ಲಿ ನಡಿಬೇಕು, ನಾವು ಫ್ರೇಮ್ನಲ್ಲಿ ಇರಬೇಕು. ದ ಫ್ರೇಮ್ ವಿಚ್ ಹ್ಯಾಸ್ ಬಿನ್ ಗಿವನ್ ಟು ಡೆವಲಪ್ ಅವರ್ ಸೆಲ್ಫ್, ರೀಕರೆಕ್ಟ್ ಅವರ್ ಸೆಲ್ಫ್. ಆ ನಿಟ್ಟಿನಲ್ಲಿ ಹೋಗಿದರೆ ಸರಿ ಆಗ್ಬೋದಂತ ಇದ್ದೀನಿ. ಇವತ್ತಿನ ಅಧಿಕಾರಿಗಳ ಸಂದೇಶ ಸಂದೇಶ 5% ನಮ್ದೇನಿದೆ ಮ್ಯಾಂಡೇಟರಿ. ಡೆವಲಪ್ಮೆಂಟಲ್ ಪ್ರೋಗ್ರಾಮ್ 5%, ಎಜುಕೇಷನಲ್ ಪ್ರೋಗ್ರಾಮ್ 5%, ಎಂಪ್ಲಾಯಬಿಲಿಟಿ 5%. ಆ ನಿಟ್ಟಿನಲ್ಲಿ ತಾವು ಕೆಲಸ ಮಾಡಬೇಕು. ಅದು ಯಾವುದೇ ಇರ್ಬೋದು, ಈವನ್ ಜಿಲ್ಲಾ ಪಂಚಾಯತ್ ನರೇಗಾ ಇರ್ಬೋದು, ಅದರಲ್ಲಿ ಏನು ವರ್ಕ್ ಫೋರ್ಸ್ ಇದೆ ಅದರಲ್ಲಿ 5% ಪಾಪ್ಯುಲೇಷನ್ ಶುಡ್ ಕನ್ಸಿಸ್ಟ್ ಆಫ್ ಡಿಸೆಬಿಲಿಟಿ. ಆ ನಿಟ್ಟಿನಲ್ಲಿ ಮಾಡಬೇಕಂತ ನಿರ್ದೇಶನ ಕೊಟ್ಟಿನಿ. ಬರೋ ಕಾಲದಲ್ಲಿ ಅದು ಕೆಲಸ ಆಗುತ್ತೆ, ಬಿಕಾಸ್ ಕೋಲಾರ್ ಈಸ್ ಗೋಲ್ಡ್ ಫೀಲ್ಡ್. ಕೆಲಸದಲ್ಲಿ ಗೋಲ್ಡ್ ಫೀಲ್ಡ್ ಆಗಬೇಕು. ಇಟ್ ಈಸ್ ವೆರಿ ನಿಯರ್ ಟು ಬ್ಯಾಂಗ್ಳೂರ್. ಮತ್ತು ಇಡೀ ರಾಜ್ಯದಲ್ಲಿ ಲಾಯನ್ಸ್ ಶೇರ್ ಏನಿದೆ KS ನಲ್ಲಿ, ಯಾವಾಗಲೂ ಕೋಲಾರ ಅಂತ ಬರುತ್ತೆ. ಅದಕ್ಕೆ ಎಜುಕೇಷನ್ ಫೀಲ್ಡಲ್ಲಿ ಅಂಗವಿಕಲರು ಯಾಕೆ ಅವಕಾಶ ಕೊಡಬಾರ್ದು, ಅವರ ಅಭಿವೃದ್ಧಿಗಾಗಿ ನಾವು ಯಾಕೆ ಅವಕಾಶ ಕೊಡಬಾರ್ದು. ಸೊ ಆ ನಿಟ್ಟಿನಲ್ಲಿ ಈ ಇಲಾಖೆಗಳು ಕೆಲಸ ಮಾಡ್ತಾರೆ ಅಂತ ನನ್ನ ಅನಿಸಿಕೆ ಆಗಿದೆ.